ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ, ನಮಸ್ತೆ ಡಾಕ್ಟರ್ ಸಿದ್ಧಾರ್ಥ ಅವರೇ. ನಮ್ ಡ್ರೈವರ್ ಹನುಮಂತು ಇರಾನಲ್ಲ, ಬಿದ್ದು ಕೈಗೆ ಏಟ್ ಮಾಡ್ಕೊಂಡಿದ್ದಾನೆ. ಅದು ಬೇರೆ ಯಾರ ಹತ್ರನೂ ತೋರಿಸಿ ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಆಗಿದೆ. ಬಟ್ ನನಗೆ ನಿಮ್ಮ ಟ್ರೀಟ್ಮೆಂಟ್ ಬಗ್ಗೆ ನಂಬಿಕೆ ಜಾಸ್ತಿ. ಅದಕ್ಕೆ ಒಂದ್ಸರ್ತಿ ಅವನ್ನ ಕರೆಸ್ಕೊಂಡು ಎಲ್ಲ ಥರದ ಟೆಸ್ಟ್ ಮಾಡಿಸ್ಬೋದಾ? ಅವನು ಆದಷ್ಟು ಬೇಗ ಹುಷಾರಾಗಬೇಕು ಅಷ್ಟೇ. ನಾನು ಹನುಮಂತ ನಂಬರನ್ನು ನಿಮಗೆ ಫಾರ್ವರ್ಡ್ ಮಾಡ್ತೀನಿ. ಥ್ಯಾಂಕ್ ಯು. ಯೋಚನೆ ಮಾಡಬೇಡಿ ರಘು, ಹನುಮಂತು ಆದಷ್ಟು ಬೇಗ ಹುಷಾರಾಗಿ ಅವನ ಡ್ಯೂಟಿಗೆ ವಾಪಸ್ ಬರ್ತಾನೆ. ಹೇಳಿ. ಎಸ್, ಬರ್ತೀನಿ ರಘು. ಮೀಟಿಂಗಿಗೆ ಎಲ್ಲರೂ ರೆಡಿಯಾಗಿದ್ದಾರಂತೆ, ನೀವು ಬರ್ತೀರಾ? ಇಲ್ಲ ಕೆಲ, ನೀನು ಮೀಟಿಂಗ್ ಅಟೆಂಡ್ ಮಾಡು, ನಾನು ಇಲ್ಲೇ ಇರ್ತೀನಿ. ನಿಮ್ಮ ಹತ್ರ ಒಂದು ರಿಕ್ವೆಸ್ಟು, ಯಾರ ಬಗ್ಗೆನೂ ಯಾವುದ್ರ ಬಗ್ಗೆನೂ ಅತಿಯಾಗಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಆರೋಗ್ಯ ನನಗೆ ಎಲ್ಲದಕ್ಕಿಂತ ಮುಖ್ಯ. ಅಯ್ಯೋ, ಡಾಕ್ಟರ್ ಸಿದ್ಧಾರ್ಥ್ ಹನುಮಂತಿಗೆ ಫೋನ್ ಮಾಡಕ್ಕೆ ಮುಂಚೆ ನಾನು ಹನುಮಂತಿಗೆ ಫೋನ್ ಮಾಡಿ ಈ ವಿಷಯವಾಗಿ ತಿಳಿಸ್ಬೇಕಲ್ಲ, ಅಲರ್ಟ್ ಮಾಡಿಬಿಡ್ಬೇಕು. ಬಾ ನೋಡು ಗೆಳೆಯ, ನವಿಲು ಗರಿಯು ಮರಿ ಹಾಕಿದೆ. ಫ್ರೆಂಡ್ಸ್, ನಾನು ಬಸ್ರಿ, ಬನ್ನಿ ಇಲ್ಲಿ. ಆದ್ರೆ ಇದನ್ನ ಪೂರ್ಣ ಪ್ರಮಾಣವಾಗಿ ನನಗೆ ಎಂಜಾಯ್ ಮಾಡಕ್ಕೆ ಆಗ್ತಾ ಇಲ್ಲ. ಈ ಮನೇಲಿ ನಾನು ಅನ್ಕೊಂಡಂಗೆ ಏನು ನಡೀತಾನೆ ಇಲ್ಲ. ನಾನು ಬಸ್ರಿ, ನಾನು ಪ್ರೆಗ್ನೆಂಟ್ ಅಂತ ಈ ಮನೇಲಿ ಟಾಮ್ ಟಾಮ್ ಅಂತ ಜೋರಾಗಿ ಹೇಳ್ಬೇಕು ಅಂತ ಆಸೆ, ಆದ್ರೆ ನನ್ ಕೈಲಿ ಆಗ್ತಿಲ್ಲ. ಫ್ರೆಂಡ್ಸ್, ಈ ಆದಿತ್ಯ ಪಾರ್ವತಿ ಈ ಅರಸನ್ ಕೋಟೆ ಕಡೆ ತಲೆ ಹಾಕು ಮಲಗಬಾರ್ದು ಅಂತ ನನ್ಗನ್ಸುತ್ತೆ. ಆದ್ರೆ ಏನಾದ್ರೂ ಒಂದ್ ನೆಪ ಹುಡ್ಕೊಂಡು ಅರಸನ್ ಕೋಟೆ ಅಂಗಳದಲ್ಲೇ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತಾರಲ್ಲ. ಆದಿತ್ಯ ಈ ಮನೆಗೆ ಡ್ರೈವರ್ ಆಗಿ ಬಂದಿರೋದಕ್ಕೂ ಏನೋ ಮಾಸ್ಟರ್ ಪ್ಲಾನ್ ಇರಬೇಕು. ಫ್ರೆಂಡ್ಸ್, ನನ್ಗನ್ಸುತ್ತೆ ಆ ಪಾರ್ವತಿ ಈ ಅರಸನ್ ಕೋಟೆ ಶ್ರೀಮಂತಿಕೆ ನಾನು ನೋಡಿದಾಳಲ್ವಾ, ಅವ್ರ ಅಪ್ಪನ ಮನೆ ಬಡತನ ಅವಳಿಗೆ ಚುಚ್ಚುತ್ತಾ ಇರಬೇಕು. ಅದಕ್ಕೆ ನಮ್ಮ ಭಾವ ಅವ್ರ ಅಪ್ಪನ ಜೊತೆ ಸೇರಿಕೊಂಡು ಅವಳೇ ಈ ಅರಸನ ಕೋಟೆ ಶ್ರೀಮಂತಿಕೆನ ಅನುಭವಿಸೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದಾಳೆ ಅಂತ ನನಗನ್ಸುತ್ತೆ. ನಾನು ಡೀಟೇಲ್ ಆಗಿ ತಿಳ್ಕೋಬೇಕು, ಏನು ಮಾಡೋದು? ಫ್ರೆಂಡ್ಸ್, ನೀವು ನನಗೆ ಹೆಲ್ಪ್ ಮಾಡ್ತೀರಾ? ಹಲೋ ಯಜಮಾನ್ರೆ. ಹಲೋ ಪಾರು, ಹೇಗಿದ್ಯಾ? ನಿಮ್ಮದೇ ಧ್ಯಾನದಲ್ಲಿದ್ದೀನಿ. ನೀವು? ನಾನು ನನ್ನ ಹೆಂಡತಿ, ನನ್ನ ಹೆಂಡತಿ ಹೊಟ್ಟೆಲ್ಲಿರೋ ನಮ್ಮ ಮಗು ಧ್ಯಾನದಲ್ಲಿದ್ದೀನಿ. ಪಾರು, ಸಾರ್ಥಿ ಹೇಗಿದ್ದಾರೆ? ಹ್ಞೂ, ಈಗ ಚೇತರಿಸ್ಕೊಳ್ತಿದ್ದಾರೆ. ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ ಊಟ ಮಾಡಿದ್ರು, ಹಾಗೆ ನನ್ನ ರಾತ್ರಿ ಚೆನ್ನಪ್ಪಣ್ಣ ತಂದುಕೊಟ್ಟಿದ್ರಲ್ಲ ಸುಸ್ತಿಗೆ ಅಂತ ಟಾನಿಕ್ಕು, ಅದನ್ನು ಕುಡಿದ್ರು. ಆಮೇಲೆ ಮಾವ ಫೋನ್ ಮಾಡಿದ್ರು, ಅವ್ರ ಆರೋಗ್ಯ ವಿಚಾರಿಸೋಕ್ಕಿರ್ಬೇಕು ಅನ್ಸುತ್ತೆ. ಆಮೇಲೆ ಅವಾಗಿಂದ ಕೂತು ಕೂತು ನಂಗೆ ಬೇಜಾರಾಗ್ತಿದೆ, ನಂಗೆ ಪೆಟ್ಟಾಗಿರೋದು ಕೈಗೆ ತಾನೆ ಕಾಲ್ಗಲ್ವಲ್ಲ ಅಂತ ಹೇಳಿ ಹೊರಗಡೆ ಸುತ್ತಾಡ್ಕೊಂಡು ಬರ್ತೀನಿ ಅಂತ ಹೊರಗೆ ಹೋಗಿದ್ದಾರೆ. ಹೌದಾ? ಅಲಪ್ಪರು, ನೀನು ಸುಮ್ಮನೆ ಅವ್ರನ್ನ ಒಬ್ಬರನ್ನೇ ಬಿಡಬಾರ್ದಾಗಿತ್ತು, ಮತ್ತೇನಾದರೂ ಬಿದ್ದಿದ್ರೆ? ಹೆದರ್ಕೋಬೇಡಿ ಯಜಮಾನ್ರೆ, ಚೆನ್ನಪ್ಪಣ್ಣಂಗೆ ರಮೇಶ್ ಅಣ್ಣಂಗೆ ಇಬ್ರಿಗೂ ಹೇಳಿದ್ದೀನಿ, ಅಪ್ಪ ಗೇಟಿಂದ ಹೊರಗಡೆ ಹೋಗದೆ ಇರೋ ಥರ ನೋಡ್ಕೊಳ್ಳಿ ಅಂತ. ಜಾಣೆ. ಹೌದು, ಬೆಳಗ್ಗೆಯಿಂದ ನೀನು ಫೋನ್ ಮಾಡ್ತೀಯ ಅಂತ ನಿರೀಕ್ಷೆ ಮಾಡ್ತಾ ಇದ್ದೆ, ಯಾಕೆ ಮಾಡಲಿಲ್ಲ? ಫೋನ್ ಮಾಡಿದ್ರೆ ಏನು ಮಾತಾಡಬೇಕು, ಏನು ಮಾತಾಡಿದ್ರೆ ಎಲ್ಲಿ ತಪ್ಪಾಗುತ್ತೆ ಅನ್ನೋ ಅಳುಕು ನನ್ನ ಕಾಡ್ತಾ ಇತ್ತು. ಹೆಂಡತಿಯಾಗಿ ನನ್ನ ಮನಸ್ಸು ನಿಮ್ಮ ಬಗ್ಗೆ ಬೇರೆನೇ ಯೋಚನೆ ಮಾಡುತ್ತೆ ಯಜಮಾನ್ರೆ. ಅಂದರೆ? ಇಷ್ಟು ದಿವಸ ಆ ಕಂಪ್ನಿಗೆ ಯಜಮಾನನಾಗಿ ಹೋಗ್ತಾ ಇದ್ರಿ, ಆದರೆ ಇವತ್ತು ಡ್ರೈವರ್ ಆಗಿ ಬಂದಿದ್ದೀನಿ ಅಂತ ಫೀಲಿಂಗು. ಹಾರು, ನಿಂದೊಳ್ಳೆ ಕತೆ ಆಯ್ತಲ್ಲ, ಡ್ರೈವರ್ ಕೆಲಸ ಅಂದ್ರೆ ಏನು ಕಮ್ಮಿನಾ? ನಿನ್ನ ಫೇವ್ರೇಟ್ ಕರ್ನಾಟಕದ ಅಭಿಮಾನಿಗಳ ಆಟೋ ರಾಜ ನಮ್ಮ ಶಂಕರಣ್ಣವ್ರ ಅಭಿಮಾನಿಯಾಗಿ ನೀನು ಈ ರೀತಿ ಮಾತಾಡೋದು ಸರಿನಾ? ಯಜಮಾನ್ರೆ, ನೀವು ಬರೀ ನನ್ನ ಗಂಡ ಮಾತ್ರ ಅಲ್ಲ, ಅರಸನ್ ಕೋಟೆ ಅಖಿಲಾಂಡೇಶ್ವರಿ ಅವ್ರ ಮಗ ಕೂಡ ತಾನೆ. ಆದ್ರೇನಂತೆ,
ಹಾರೋ, ನನ್ನ ಓದು ನಮ್ಮ ಕಂಪ್ನಿಗೆ ಅನುಕೂಲ ಆಗ್ತಿದ್ರಿಂದ ನಾನು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಗ್ಲೂ ನನ್ನ ಕಾರನ್ನ ನಾನೇ ಡ್ರೈವ್ ಮಾಡ್ತಾ ಇದ್ದಿದ್ದು, ಈಗಲೂ ಅದನ್ನೇ ಮಾಡ್ತಾ ಇರೋದು. ಜಸ್ಟ್ ಯೂನಿಫಾರ್ಮ್ ಹಾಕಿದ್ದೀನಿ ಅಷ್ಟೇ. ನಾನು ಡ್ರೈವರಾಗಿ ಹೋಗ್ತೀನಿ ಅಂತ ಸಾರ್ಥಿಗೆ ಹೇಳೋಕ್ಕಿಂತ ಮುಂಚೆನೆ ನಾನು ನೀನು ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ ಅಲ್ವಾ? ಆದರೂ ಯಾಕೆ ಅಮ್ಮವ್ರ ಮನ್ಸು ಉಲ್ಟಾ ಹೊಡಿತಾ ಇದೆ? ಮನ್ಸು ಪೂರ್ತಿಯಾಗಿ ಹೇಳ್ತಾ ಇದ್ದೀನಿ ಪಾರು, ಈ ಡ್ರೈವರ್ ಯೂನಿಫಾರ್ಮ್ ಹಾಕಿದ್ದಕ್ಕೆ ನನಗೆ ಯಾವ ಅವಮಾನನೂ ಇಲ್ಲ. ಆಕ್ಚುಲಿ ಇದು ನನ್ನ ಕಾನ್ಫಿಡೆನ್ಸ್ನ ಜಾಸ್ತಿ ಮಾಡಿದೆ. ಅಮ್ಮನ ಮುಖನ ಇವತ್ತು ಸಂಜೆವರೆಗೂ ನೋಡುವಂತ ಅದೃಷ್ಟ ಕೊಟ್ಟಿದೆ. ನಾನಂತೂ ಆರಾಮಾಗಿದ್ದೀನಿ, ನೀನು ಟೆನ್ಷನ್ ಮಾಡ್ಕೊಬೇಡ. ಈಗ ನನಗೆ ನಿಜವಾಗ್ಲೂ ಸಮಾಧಾನ ಆಯ್ತು ಯಜಮಾನ್ರೆ. ಸರಿ, ಊಟ ಮಾಡ್ತೀಯಾ? ಈಗ ಮಾಡ್ತೀನಿ. ಮೊದಲು ಮಾಡು. ಹಾ, ನಿಮ್ಗೂ ಊಟದ ಡಬ್ಬಿ ಕಳ್ಸಿರೋದು ನೆನಪಿದೆ ತಾನೆ? ನೀವು ಮರೀದೇ ಊಟ ಮಾಡಿ. ಹಾ ಮಾಡ್ತೀನಿ, ಆದ್ರೆ ಒಂದು ಕಂಡೀಷನ್. ಏನು? ಒಂದು ಮುದ್ದು ಕೊಟ್ರೆ ಮಾತ್ರ ಊಟ. ಮುತ್ತು ಕೊಡ್ಲಿಲ್ಲ ಅಂದ್ರೆ ಉಪ್ಪು ಹಸ ಇರ್ತೀನಿ ದಿನ ಪೂರ್ತಿ, ಆಮೇಲೆ ಮನೆಗೆ ಬಂದಲು ಊಟ ಮಾಡಲ್ಲ. ಬರು, ಇನ್ನೊಂದು ಸಿಗ್ಬೋದಾ? ಒಂದು ಹೊತ್ತಿನ ಊಟಕ್ಕೆ ಇಷ್ಟೇ ಸಿಗೋದು? ಹಾಗಾದ್ರೆ ರಾತ್ರಿ ಊಟಕ್ಕೆ ಮತ್ತೆ ಸಿಗುತ್ತೆ ಏನು? ಯೋಚನೆ ಮಾಡ್ತೀನಿ, ನೀವು ಬೇಗ ಬನ್ನಿ. ಯಾಕೋ? ನಿಮ್ ಮಗು ನಿಮ್ಮನ್ನ ತುಂಬಾ ನೆನಪ್ ಮಾಡ್ಕೋತಿದೆ. ಮತ್ತೆ ಅಮ್ಮ? ಅವಳು ನಿಮ್ಮನ್ನ ನೆನಪ್ ಮಾಡ್ಕೊಳ್ದಿರೋ ಕ್ಷಣನೇ ಇಲ್ವಲ್ಲ. ಇನ್ ಈ ರೀತಿ ಮಾತಾಡ್ತಾ ಇದ್ರೆ ನನ್ಗೆ ಈಗ್ಲೇ ಹಾರ್ಕೊಂಡು ಅಲ್ಲಿಗೆ ಬಂದ್ಬಿಡೋಣ ಅಂತ ಅನ್ನಿಸ್ತಾ ಇದೆ. ಅಯ್ಯೋ, ಹಾಗೇನಾದ್ರೂ ಮಾಡ್ಬಿಟ್ಟಿರಾ. ಕೆಲ್ಸ ಮುಗಿದ್ಮೇಲೆ ಬೇಗ ಬನ್ನಿ. ಸರಿ ಬರು. ಮನೆಯಿಂದ ಅಪ್ಪ ಅಮ್ಮಂಗೆ ಊಟ ಬಂತು ಅಂತ ಅನ್ಸುತ್ತೆ, ನಾನು ಅವ್ರಿಗೆ ಕೊಡ್ಬೇಕು. ನಾನು ಆಮೇಲೆ ಫೋನ್ ಮಾಡ್ತೀನಿ ಆಯ್ತಾ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.